ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರಲ್ಲ. ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ. ಬನ್ನಿ, ಇನ್ನೇನು ಆಗಸ್ಟ್ ಬಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡುತ್ತೆ. ಶ್ರಾವಣದಲ್ಲಿ ಶ್ರಾವಣದ 2 ಮತ್ತು 3ನೇ ವಾರ ಶುಕ್ರವಾರ ಏನು ಬರುತ್ತೆ, ಈ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೀವಿ. ಆಗಸ್ಟ್ 5ನೇ ತಾರೀಕು ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿರ್ತೀವಿ. ಹಾಗೆ 12ನೇ ತಾರೀಕು ಕೂಡ ಮಿಕ್ಕವರು ಕೆಲವೊಂದಷ್ಟು ಕಾರಣಗಳಿಂದ ಹಬ್ಬ ಆಚರಿಸೋದಕ್ಕಾಗಿರೋದಿಲ್ಲ, ಅವರು ಆಗಸ್ಟ್ 12ನೇ ತಾರೀಕು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೀವಿ. ಎರಡೂ ದಿನ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದರೂ ಕೂಡ ಈ ವರಮಹಾಲಕ್ಷ್ಮಿಯ ಒಂದು ವ್ರತಕಥೆಯನ್ನು ಓದ್ತಕ್ಕಂಥದ್ದು ಪದ್ಧತಿ. ಈ ವ್ರತಕಥೆಯನ್ನು ಓದೋದ್ರಿಂದ ನಮಗೆ ತುಂಬಾ ಶುಭ ಫಲ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಕಥೆಯನ್ನು ತುಂಬ ಜನಕ್ಕೆ ಓದೋದಕ್ಕಾಗದಿದ್ದರೂ ಕೂಡ ವ್ರತಕಥೆಯನ್ನು ಕೇಳ್ತಕ್ಕಂತಹ ಪದ್ಧತಿ ಇದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ಓದಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಾಧ್ಯದಷ್ಟು ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ. ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಪ್ರಾರಂಭಿಸೋಣ. ಪೂರ್ವದಲ್ಲಿ ಸತ್ಯಲೋಕವಾಸಿಗಳಾದ ಋಷಿವರಿಯರೆಲ್ಲರೂ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮಣಿಗಳಿಂದಲೂ ಪಾಟೀಲ, ಅಶೋಕ, ದೇವಹೊನ್ನೆ, ಖರ್ಜೂರ, ಪಗಡ ಮುಂತಾದ ವೃಕ್ಷಗಳಿಂದ ನಿಬಿಡವಾಗಿಯೂ ಕುಬೇರಾದಿ ಸಮಸ್ತ ಗಣ ಸಮೂಹದಿಂದಲೂ ಇರತಕ್ಕಂತಹ ಕೈಲಾಸ ಪರ್ವತದಲ್ಲಿ ರತ್ನಖಚಿತವಾದ ಸಿಂಹಾಸನಾರೂಢನಾಗಿರುವ ಪಾರ್ವತೀಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು, ಪ್ರಾಣೇಶ್ವರ, ಈ ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರತಕ್ಕಂತಹ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಆಗ ಕರುಣಾಳುವಾದ ಪರಮೇಶ್ವರನು, ಎಲೆ ಪಾರ್ವತಿಯೇ ಕೇಳು, ವ್ರತಗಳಲ್ಲೆಲ್ಲ ಉತ್ತಮವಾದುದಾಗಿಯೂ ಸರ್ವಶ್ರೇಷ್ಠವಾಗಿಯೂ ಇರತಕ್ಕಂತಹ ವರಮಹಾಲಕ್ಷ್ಮಿ ಎಂಬ ವ್ರತವೊಂದುಂಟು. ಇದನ್ನು ಶ್ರಾವಣ ಮಾಸದ ಶುಕ್ಲಪಕ್ಷದ ಪೌರ್ಣಿಮೆಗೆ ಹಿಂದಿನ ಶುಕ್ರವಾರದ ದಿನ ಆಚರಿಸತಕ್ಕದ್ದು. ಅಂತಹ ಈ ವ್ರತ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ಎಲೈ ಪರ್ವತರಾಜನ ಪುತ್ರಿಯೇ ಕೇಳು, ಏನಲು ಆಗ ಪಾರ್ವತಿಯು, ಕಾಂತ, ಈ ವ್ರತವನ್ನು ಮಾಡುವ ವಿಧಾನ ಹೇಗೆ, ಹಿಂದೆ ಯಾರು ಈ ವ್ರತವನ್ನು ಆಚರಿಸಿ ಫಲ ಪಡೆದಿರುತ್ತಾರೆ ಎಂದು ಕೇಳಲು ಆಗ ಪರಮೇಶ್ವರನು, ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿನ ವಿಧಿ ಪ್ರಕಾರದಿಂದ ಭಕ್ತಿ ಪುರಸ್ಸರವಾಗಿ ಪೂಜಿಸಿದರೆ ಅಂತಹವರು ಸಕಲ ಸಂಪತ್ತನ್ನು ಪಡೆಯುತ್ತಾರೆಂದು ಈ ವಿಚಾರವಾಗಿ ನಡೆದ ಒಂದು ವೃತ್ತಾಂತವನ್ನು ಹೇಳುವೆನು ಕೇಳು ಎಂದು ಇಂತೆಂದನು. ಹಿಂದೆ ವಿದರ್ಭವೆಂಬ ದೇಶವೊಂದಿತ್ತು. ಅದರಲ್ಲಿ ಕುಂಡನಿ ನಗರವೆಂಬ ಪಟ್ಟಣವೊಂದಿತ್ತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ದಳು. ಅವಳು ಪತಿವ್ರತ ಶಿರೋಮಣಿಯಾಗಿ ಸಕಲ ಶಾಸ್ತ್ರ ಸಂಪನ್ನಳಾಗಿ ಪತಿ ಶುಶ್ರೂಷೆಯಲ್ಲಿ ನಿರತಳಾಗಿ ಕಾಲ ಕಳೆಯುತ್ತಿದ್ದಳು. ಒಂದು ದಿನ ಈಕೆಯು ತನ್ನ ಪೂರ್ವಾರ್ಜಿತದ ಪುಣ್ಯಫಲದಿಂದ ರಾತ್ರಿ ನಿದ್ರಿಸುತ್ತಿರುವಾಗ ಒಂದು ಶುಕ್ರವಾರದ ದಿನ ನಡುರಾತ್ರಿಯಲ್ಲಿ ಒಬ್ಬ ಹೆಂಗಸು ಈಕೆಯ ಸ್ವಪ್ನದಲ್ಲಿ ಬಂದು, ಎಲೆ ಪತಿವ್ರತ ಶಿರೋಮಣಿಯಾದ ಚಾರುಮತಿಯೇ, ಏಳು, ಎದ್ದೇಳು, ನಾನು ವರಮಹಾಲಕ್ಷ್ಮಿಯು, ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರಪ್ರದಾನವನ್ನು ಮಾಡಬೇಕೆಂದು ಬಂದಿರುವ ಮಹಾಲಕ್ಷ್ಮಿಯೇ ನಾನು. ನಿನಗೆ ಒಳ್ಳೆಯದಾಗತಕ್ಕ ವಿಚಾರವೊಂದನ್ನು ಹೇಳುತ್ತೇನೆ ಕೇಳು. ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದಲ್ಲಿ ಬರುವ 2ನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಮಾಡುತ್ತಾರೆಯೋ ಅವರ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ. ಪುಣ್ಯವಂತರಾದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿಯುಂಟಾಗುವುದೇ, ವಿನಃ ಅನ್ಯರಿಗೆಂದಿಗೂ ಉಂಟಾಗಲಾರದು. ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದ ದಿನ ನನ್ನನ್ನು ಆರಾಧಿಸು. ನನ್ನ ಆರಾಧನೆಯಿಂದ ನೀನು ಅಷ್ಟಭೋಗ, ಸುಖ, ಸಂತೋಷ, ಸಕಲ ಸಾಮ್ರಾಜ್ಯಗಳನ್ನು ಪಡೆಯುವೆ ಎಂದು ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದಳು. ಆಗ ಚಾರುಮತಿಯು ದಿಗ್ಭ್ರಾಂತಳಾಗಿ ನಿದ್ರೆಯಿಂದೆದ್ದು ನಡೆದ ಸ್ವಪ್ನ ವೃತ್ತಾಂಶವನ್ನು ತನ್ನ ನೆಂಟರಿಷ್ಟರಿಗೆಲ್ಲ ತಿಳಿಸಿ ಶ್ರಾವಣ ಮಾಸವನ್ನೇ ಎದುರು ನೋಡುತ್ತಿರಲು ಅಂದು ಬಂದಿತ್ತು. ಆಗ ಚಾರುಮತಿಯೇ ಮೊದಲಾದ ಎಲ್ಲ ಸ್ತ್ರೀಯರು ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ವಸ್ತ್ರಾಭರಣಾಲಂಕೃತವಾಗಿ ವರಮಹಾಲಕ್ಷ್ಮಿಯು ಹೇಳಿದಂತೆ ವಿಧಿಪೂರ್ವಕ ವ್ರತವನ್ನು ನೆರವೇರಿಸಿದರು. ವರಮಹಾಲಕ್ಷ್ಮಿಯನ್ನು ಧ್ಯಾನವಾಹನಾದಿಗಳಿಂದ ಅರ್ಚಿಸಿ ಬಲಗೈಗೆ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದಂತಹ ಭಕ್ಷ್ಯಗಳನ್ನು ಮಹಾಲಕ್ಷ್ಮಿಗೆ ನಿವೇದನೆ ಮಾಡಿ ವೇದಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣನಿಗೆ
ಉಪಾಯನ ದಾನವನ್ನು ಕೊಟ್ಟು ಕಥೆಯನ್ನು ಕೇಳಿ ತಾವು ಸ್ವಸ್ಥಾನವನ್ನು ಸೇರಿದರು. ಈ ವ್ರತ ಪ್ರಭಾವದಿಂದ ಚಾರುಮತಿಯೇ ಮೊದಲಾದವರು ದಿನ ದಿನಕ್ಕೂ ಸಕಲೈಶ್ವರ್ಯ ಸಂಪನ್ನರಾಗಿ ಅಭಿವೃದ್ಧಿಯನ್ನು ಹೊಂದಿ ದಾನ ಧರ್ಮಗಳನ್ನು ಮಾಡುತ್ತಾ ಕೊನೆಗೆ ಉತ್ತಮವಾದ ಮುಕ್ತಿಯನ್ನು ಹೊಂದಿದರು ಎಂದು ಪರಮೇಶ್ವರನು, ಎಲೈ ದೇವಿ ಕೇಳು, ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಮಧ್ಯಾಹ್ನದಲ್ಲಿ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಭ್ರವಾದ ಮಡಿಯನ್ನುಟ್ಟು ತನ್ನ ಮನೆಯಲ್ಲಿ ಮನೋಹರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ತಾಮ್ರದಂತೆ ಹೊಳೆಯುವ ಮಾವಿನ ಚಿಗುರುಗಳ ಕಲಶವನ್ನಿಟ್ಟು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ವಿಧಾನದಲ್ಲಿ ಹೇಳಿರುವಂತೆ ಪೂಜೆಯನ್ನು ಮಾಡಿ ಕಥಾಶ್ರವಣ ಮಾಡಬೇಕು ಎಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು. ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತವಾದ ವರಮಹಾಲಕ್ಷ್ಮಿ ಕೃತೆಯು ಸಂಪೂರ್ಣವಾಗುವುದು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವರಮಹಾಲಕ್ಷ್ಮಿಯ ಒಂದು ವ್ರತಕಥೆ ಅಂತಕ್ಕಂಥದ್ದು ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಯಾಕಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಮ್ಮ ಮನೆಗಳಲ್ಲಿ ನಾವು ಆಚರಿಸ್ತೀವಿ, ಅಷ್ಟೇ ಒಂದು ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ಕಥೆಯನ್ನು ಸಾಧ್ಯಾದಷ್ಟು ಮನೆಯಲ್ಲಿ ಗೃಹಿಣಿಯರು ಓದೋದ್ರಿಂದ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಹಾಗೆಯೇ ವರಮಹಾಲಕ್ಷ್ಮಿ ಕಥೆಯನ್ನು ಓದೋದಕ್ಕೆ ಆಗದಿದ್ರೂ ಕೂಡ ಈ ವರಮಹಾಲಕ್ಷ್ಮಿ ಕಥೆಯನ್ನು ನಾವು ಕೇಳೋದ್ರಿಂದನೂ ಕೂಡ ಅಷ್ಟೇ ಒಂದು ಫಲಪ್ರದಾಯಕವಾಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಹಬ್ಬವನ್ನು ಆಚರಿಸೋ ಒಂದು ಸಂಭ್ರಮದಲ್ಲಿರ್ತೀವಿ. ಹಾಗಾಗಿ ವರಮಹಾಲಕ್ಷ್ಮಿ ಕಥೆಯನ್ನು ಒಮ್ಮೆಯಾದರೂ ಕೇಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಖುಷಿ ಖುಷಿಯಾಗಿ ನಗ್ದಾಗ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.